हाय हेलो नमस्ते वेलकम टू साक्ष्य मीडिया यूट्यूब चैनल सो मोदी वीडियो नहीं लाइक चैनल इनू कूड़ा सब्सक्राइब मिले कूड़े सब्सक्राइब मे सो बिग बॉस इवतना प्रोमो रिलीज इन प्रोमोदी नम्रता रवर्गे वो डिसीशन तेजी हेतर सो कैप्टन आगल अर्हते इलादर यार तेगी हेतर आग इवर चूज विनय रवर हेसर अंड इले नम्रता रवर वो रीजन हेतर स्वल्प कोपदे अग्रेशन डिसीशन तेजर सो नान ಹೊರಗಡೆ ಇರ್ತಾ ಇದೀನಿ ಅಂತ ಇಲ್ಲಿ ಹೇಳ್ತಾರೆ ಅಂಡ್ ಇಲ್ಲಿ ಸ್ವಲ್ಪ ವಿನಯ್ ಅವರು ಸಿಟ್ ಆಗಿ ಹೇಳ್ತಾರೆ ಈ ಒಂದು ಜರ್ನಿ ನಲ್ಲಿ ಯಾರೋ ಬರೋದಿಲ್ಲ ಈ ಒಂದು ಸತ್ಯ ನನಗೆ ಇವಾಗ ಗೊತ್ತಾಯಿತು ಅಂತ ಇದೀಗ ವಿನಯ್ ಅವರು ಹೇಳ್ತಾರೆ ತನ್ನ ಜೊತೆ ನಮ್ರತಾ ಅಂಡ್ ಸ್ನೇಹಿತರವರು ಯಾವಾಗಲೂ ಇರ್ತಾರೆ ಅಂತ ವಿನಯ್ ಅವರು ಅನ್ಕೊಂಡಿರ್ತಾರೆ ಬಿಕಾಸ್ ಯಾಕಂತಂದ್ರೆ ಇಲ್ಲಿ ವಿನಯ್ ಅಂಡ್ ನಮ್ರತಾ ಟೋಟಲ್ ಆಗಿ ಪ್ಲಾನ್ ಮಾಡ್ಕೊಂಡೆ ಬಿಗ್ ಬಾಸ್ ನ ಮನೆಗೆ ಬಂದಿದ್ದಾರೆ ಸೊ ಯಾಕಂತಂದ್ರೆ ಒಂದು ರೀಸನ್ ಅನ್ನ ಹೇಳ್ತೀನಿ ಇವರಿಬ್ಬರ ಸೋಶಿಯಲ್ ಮೀಡಿಯಾದ ಅಕೌಂಟ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರೋದು ಒಬ್ಬರೇ ಅಂಡ್ ಇವರು ಬಿಗ್ ಬಾಸ್ ನ ಮನೆಗೆ ಬಂದ ನಂತರ ಇಬ್ಬರೂ ಕೂಡ ಒಟ್ಟಿಗೆ ಆಡ್ತಾ ಇದ್ದಾರೆ ಸೊ ಒಂದೇ ಟೀಮ್ ನಲ್ಲಿ ಎಲ್ಲರೂ ಕೂಡ ಇವರು ಆಟಾಡ್ತಾ ಇದ್ದಾರೆ ಸೊ ಇನ್ನು ಬಿಗ್ ಬಾಸ್ ನಲ್ಲಿ ನಮ್ಮ ಜೊತೆ ಯಾರು ಬರೋದಿಲ್ಲ ಸೊ ನಾವು ಇಂಡಿಪೆಂಡೆಂಟ್ ಆಡಬೇಕು ಅನ್ನೋದು ಮೊದಲೇದಾಗಿ ಸಂಗೀತರವರಿಗೆ ಗೊತ್ತಾಗಿತ್ತು ಯಾಕಂತಂದ್ರೆ ಕಾರ್ತಿಕ್ ಅಂಡ್ ತನಿಷಾರ್ ಅವರು ತನ್ನನ್ನ ಸೇವ್ ಮಾಡ್ತೀನಿ ಅಂತ ಅವರು ಅನ್ಕೊಂಡಿದ್ರು ಬಟ್ ಅಲ್ಲಿ ಅವರು ಸೇವ್ ಮಾಡಲಿಲ್ಲ ಆಗ ಇಲ್ಲಿ ಸಂಗೀತರವರಿಗೆ ಇದು ಗೊತ್ತಾಗುತ್ತೆ ಅದಾದ ನಂತರ ಇಲ್ಲಿ ಕಾರ್ತಿಕ್ ರವರಿಗೂ ಕೂಡ ಈ ಒಂದು ಸತ್ಯ ಗೊತ್ತಾಗುತ್ತೆ ಸಂಗೀತರವರು ತನ್ನ ಟೀಮ್ ಅನ್ನ ಬಿಟ್ಟು ಬೇರೆ ಟೀಮ್ ನಲ್ಲಿ ಹೋಗಿ ಆಡ್ಲಿಕ್ಕೆ ಶುರು ಮಾಡ್ತಾರೆ ಸೊ ತನ್ನ ಕೈಗೆ ಬ್ಲಡ್ ಬರ್ತಾ ಇದ್ರು ಕೂಡ ಸಂಗೀತರವರು ಆ ಕಡೆ ಅಪೋಸಿಟ್ ಟೀಮ್ ನಲ್ಲಿ ಹೋಗ್ಬಿಟ್ಟು ಎಂಜಾಯ್ ಅನ್ನ ಮಾಡ್ತಾ ಇರ್ತಾರೆ ಸೊ ಆಗ ಇಲ್ಲಿ ಕಾರ್ತಿಕ್ ರವರಿಗೆ ಈ ಒಂದು ಸತ್ಯ ಗೊತ್ತಾಗುತ್ತೆ ಅಂಡ್ ತನಿಷಾರ್ ಅವರಿಗೆ ಈ ಒಂದು ಸತ್ಯ ಯಾವಾಗ ಗೊತ್ತಾಗುತ್ತೆ ಅಂತಂದ್ರೆ ಕಾರ್ತಿಕ್ ಕ್ಯಾಪ್ಟನ್ ಆದಾಗ ಇಲ್ಲಿ ಒಂದು ಸೇವ್ ಮಾಡುವಂತಹ ಒಂದು ಅವಕಾಶವನ್ನ ಇಲ್ಲಿ ನೀಡಿರ್ತಾರೆ ಬಟ್ ಇಲ್ಲಿ ತನಿಷಾರ್ ಅವರು ತನ್ನನ್ನು ಸೇವ್ ಮಾಡ್ತಾರೆ ಅಂತ ಅನ್ಕೊಂಡಿರ್ತಾರೆ ಬಟ್ ಇಲ್ಲಿ ಅವರು ಮೈಕಲ್ ಅನ್ನ ಸೇವ್ ಮಾಡ್ತಾರೆ ಆಗ ಇಲ್ಲಿ ತನಿಷಾರ್ ಅವರಿಗೆ ಗೊತ್ತಾಗುತ್ತೆ ಈ ಒಂದು ಸತ್ಯ ಅದೇ ರೀತಿ ಸ್ನೇಹಿತ ಅಂಡ್ ನಮ್ರತಂಗು ಕೂಡ ಗೊತ್ತಾಗುತ್ತೆ ಯಾಕಂತಂದ್ರೆ ಇವರು ಬಾಟಮ್ ಲಿಸ್ಟ್ ನಲ್ಲಿ ಲಾಸ್ಟ್ ವೀಕ್ ಇದ್ರು ಅಂಡ್ ಈ ಒಂದು ರೀಸನ್ ಸ್ನೇಹಿತ ಅಂಡ್ ನಮ್ರತಾರ್ ಅವರಿಗೂ ಗೊತ್ತಾಗುತ್ತೆ ಯಾಕಂತಂದ್ರೆ ಇವರು ನಾಮಿನೇಷನ್ ನ ಟೈಮ್ ನಲ್ಲಿ ಸೇವ್ ಮಾಡೋ ಟೈಮ್ ನಲ್ಲಿ ಬಾಟಮ್ ನಲ್ಲಿ ಇದ್ರು ಸೊ ಇದರಿಂದಾಗಿ ನಮ್ರತಾರ್ ಅವರಿಗೂ ಕೂಡ ಗೊತ್ತಾಯ್ತು ಈ ಹಿಂದೆನೆ ಸೊ ಇದರಿಂದಾಗಿ ಅವರು ಆಪೋಸಿಟ್ ಟೀಮ್ ನಲ್ಲಿ ಆಡ್ಲಿಕ್ಕೆ ಹೋದ್ರು ಅಂಡ್ ಇನ್ನು ಬಿಗ್ ಬಾಸ್ ನ ಮನೆಯಲ್ಲಿ ಪ್ಲಾನ್ ಮಾಡ್ಕೊಂಡು ಗೇಮ್ ಆಡ್ತೀನಿ ಅಂತಂದ್ರೆ ಇಲ್ಲಿ ಆಡ್ಲಿಕ್ಕೆ ಆಗಲ್ಲ ಯಾಕಂತಂದ್ರೆ ಹೊರಗಡೆಯಿಂದ ಗೇಮ್ ನೋಡ್ತಾ ಇರ್ತಾರೆ ಇವ್ರು ಯಾವ್ಯಾವ ರೀತಿ ಆಡ್ತಾ ಇದಾರೆ ಅಂತ ಅಂಡ್ ಬಿಗ್ ಬಾಸ್ ಇವ್ರಿವ್ರ ಮಧ್ಯೆ ಜಗಳ ಆಗುವ ರೀತಿಯಲ್ಲಿ ಇಲ್ಲಿ ಕೆಲವೊಂದು ಟಾಸ್ಕ್ ಗಳನ್ನು ಕೂಡ ಕೊಡ್ತಾ ಹೋಗ್ತಾರೆ ಸೊ ಇದರಿಂದಾಗಿ ಇವ್ರಗಳ ಮಧ್ಯೆ ಜಗಳ ಆಡ್ಬಿಟ್ಟು ಇಲ್ಲಿ ಗೇಮ್ ಇನ್ನೊಂದು ರೀತಿಯಲ್ಲಿ ಶೋ ಆಗ್ತಾ ಹೋಗುತ್ತೆ ಸೊ ಇನ್ನು ಬಿಗ್ ಬಾಸ್ ನ ಮನೆಯಲ್ಲಿ ಯಾರನ್ನೂ ಕೂಡ ಇಲ್ಲಿ ಗೆಲ್ಸ್ಲಿಕ್ಕೆ ಬರಲಿಲ್ಲ ಅವರು ಕೂಡ ಇಲ್ಲಿ ಗೆಲ್ಲಿಕ್ಕೆ ಬಂದಿರ್ತಾರೆ ಬಟ್ ಇವಾಗ ಇದು ವಿನಯ್ ಅವರಿಗೆ ಅರ್ಥ ಆಗಿರುತ್ತೆ ಸೊ ಇಷ್ಟು ದಿನ ಟೀಮ್ ಮಾಡ್ಕೊಂಡು ಸೇಫ್ ಸೈಡ್ ಅಲ್ಲಿ ಆಡ್ತಾ ಇದ್ರು ಬಟ್ ಇವಾಗ ಯಾವ ರೀತಿ ಆಡ್ತಾರೆ ಎಂಬುದನ್ನ ಮುಂದಿನ ದಿನಗಳಲ್ಲಿ ಕಾತು ನೋಡಬೇಕಾಗಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯ ಏನೆಂಬುದನ್ನ ಪ್ರತಿಯೊಬ್ಬರು ಕಾಮೆಂಟ್ ಅಲ್ಲಿ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋವನ್ನ ನೀವು ಲೈಕ್ ಮಾಡಿ ಹಾಗೂ ಚಾನಲ್ ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇನ್ನು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.